हेलो ऐसा दृश्य नोड़ता है यहाँ रीतिया उमेश कत्ती कोनिया हंत सीपीआर मार्तिदारे अंत सीपीआर संदर्भदल्लि अल्ली वैद्यरु कूड नेरेदिद्दारे ट्रीटमेंट अन्न कोडोदिक्के हरसाहसवन्न पट्टिद्दारे हरसाहसवन्न पट्टरु कूड इदीग उमेश कत्तियवरन्न उळिसिकोळ्ळोदक्के आगलिल्ल उमेश कत्तियवरु इदीग नम्मन्न अगलिद्दारे सीपीआर ಮಾಡುವಂತಹ ದೃಶ್ಯವನ್ನ ನಿಮಗೆ ತೋರಿಸ್ತಾ ಇದೀನಿ ಮತ್ತೊಂದು ಕಡೆ ಆಸ್ಪತ್ರೆಗೆ ಗಣ್ಯರು ಕೂಡ ಆಗಮಿಸ್ತಾ ಇದ್ದಾರೆ ಈಗ ತಡರಾತ್ರಿಯಲ್ಲೂ ಕೂಡ ಅವರ ಕುಟುಂಬದವರು ಕೂಡ ಬೆಳಗಾವಿಯಿಂದ ಹೊರಟಿದ್ದಾರೆ ಪ್ರಯಾಣವನ್ನ ಬೆಳೆಸಿದ್ದಾರೆ ಮತ್ತೊಂದು ಕಡೆ ಅವರ ರಾಜಕೀಯ ನಾಯಕರು ರಾಜಕೀಯ ಆಪ್ತರು ಕೂಡ ಆಸ್ಪತ್ರೆಗೆ ದೌಡಾಯಿಸಿದ್ದಾರೆ ಎಂಎಸ್ ರಾಮಯ್ಯ ಆಸ್ಪತ್ರೆಯಲ್ಲಿ ಇದೀಗ ಉಮೇಶ್ ಕತ್ತಿ ಕೋನೆ ಉಸಿರೆಳೆದಿದ್ದಾರೆ ಕೊನೆ ಕ್ಷಣದ ದೃಶ್ಯವನ್ನ ನ್ಯೂಸ್ 18 ನಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ತೋರಿಸ್ತಾ ಇದೀವಿ ಯಾವ ರೀತಿ ट्रीटमेंट ಕೊಡಲಾಗ್ತಾ ಇತ್ತು ಟ್ರೀಟ್ಮೆಂಟ್ ಅನ್ನು ಕೊಟ್ಟರು ಅನ್ನುವಂತದನ್ನ ದೃಶ್ಯದ ಮೂಲಕ ನಿಮಗೆ ತೋರಿಸ್ತಾ ಇದೀವಿ ಈ ಸಿಪಿಆರ್ ಅನ್ನುವಂತದ್ದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಈ ಒಂದು ಹಂತದಲ್ಲಿ ಮನುಷ್ಯನಿಗೆ ಉಸಿರಾಟದ ಸಮಸ್ಯೆ ಆದಾಗ ಅವರ ಎದೆಬಡಿತ ಏನಾದರೂ ನಿಲ್ಲುತ್ತೆ ಅನ್ನುವಂತಹ ಒಂದು ಸೂಚನೆ ಸಿಕ್ಕಾಗ ಈ ಸಿಪಿಆರ್ ಅನ್ನು ಮಾಡಲಾಗುತ್ತೆ ಈ ಸಿಪಿಆರ್ ಮೂಲಕ ಉಸಿರು ಉಸಿರಾಟದ ಸಮಸ್ಯೆ ಇದ್ದಂತಹ ಸಂದರ್ಭದಲ್ಲಿ ಈ ಸಿಪಿಆರ್ ಮೂಲಕ ಉಳಿಸಿಕೊಳ್ಳುವಂತಹ ಅಥವಾ ಉಸಿರಾಟದ ಸಮಸ್ಯೆ ಇದ್ದಲ್ಲಿ ಉಸಿರು ಬರಿಸುವಂತಹ ಟ್ರೀಟ್ಮೆಂಟ್ ಅನ್ನು ಕೊಡಲಾಗುತ್ತೆ ಈ ಒಂದು ಸಂದರ್ಭದಲ್ಲಿ ಅದನ್ನು ಕೂಡ ಆ ಕ್ಷಣದಲ್ಲಿ ಕೊಟ್ಟಿದ್ದಾರೆ ಬಟ್ ಈಗ ಯಾವ ಸಂದರ್ಭದಲ್ಲಿ ಅಥವಾ ಯಾವ ಸಿಚುಯೇಷನ್ ಅಲ್ಲಿ ಒಂದ ರೀತಿಯಾಗಿ ಮನೆಯಲ್ಲಿ ಇದೇ ಸಿಪಿಆರ್ ಅನ್ನು ಮಾಡಿದ್ರೆ ಬಹುಶಃ ಉಮೇಶ್ ಕತ್ತಿ ಅವರು ಬದುಕುಳಿತಾ ಇದ್ರ ಅನ್ನುವಂತದ್ದು ಕೂಡ ಸಾಕಷ್ಟು ಒಂದ ರೀತಿಯಾಗಿ ಬೇಜಾರಾಗುತ್ತೆ ऐसा दृश्य नोड़ता उमेश कत्ती कार आस्पत्रे वळगे कर्कोंडु होगुवंत दृश्य नमगे लभ्यवागिरुवंतद्दु स्ट्रेचर मूलक अंद्रे वीलिंग चेयर मूलक आस्पत्रे वळगे कर्कोंडु होग्तिद्दारे ಅವರ ಸ್ಥಿತಿ ನೋಡಿದ್ರೆ ನಿಜವಾಗ್ಲೂ ಪ್ರಜ್ಞಾಹೀನರಾಗಿದ್ದಾರೆ ಅನ್ನುವಂತದ್ದು ಅಲ್ಲಿ ಕಂಡುಬರ್ತಾ ಇರುವಂತದ್ದು ಈಗ ಮನೆಯಲ್ಲಿ 10:30 ರ ಸುಮಾರಿಗೆ ಅವರು ಬಾತ್ರೂಮ್ ನಲ್ಲಿ ಬಿದ್ದಿರುವಂತದ್ದು ಮಾಹಿತಿ ಲಭ್ಯವಾಗುತ್ತೆ ತದನಂತರ ಅವರನ್ನ ಟೈಮ್ ಅನ್ನು ವೇಸ್ಟ್ ಮಾಡದೆ ಅವರ ಜೊತೆಗೆ ಇದ್ದಂತ ಆಪ್ತರು ಅವರನ್ನ ಎಂಎಸ್ ರಾಮಯ್ಯ ಆಸ್ಪತ್ರೆಗೆ ಕರ್ಕೊಂಡು ಬರ್ತಾರೆ ಆ ಎಂಐ ರಾಮಯ್ಯ ಆಸ್ಪತ್ರೆಗೆ ಕರ್ಕೊಂಡು ಬಂದಂತ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಅವರನ್ನ ವೀಲ್ ಚೇರ್ ನಲ್ಲಿ ಕೂರಿಸಿದ್ದಾರೆ ವೀಲ್ ಚೇರ್ ಮೂಲಕ ಅವರನ್ನ ಆಸ್ಪತ್ರೆಯೊಳಗೆ ಕರ್ಕೊಂಡು ಹೋಗ್ತಾರೆ ತುರ್ತು ನಿಗಾ ಘಟಕದಲ್ಲಿ ಅವರಿಗೆ ಟ್ರೀಟ್ಮೆಂಟ್ ಅನ್ನು ಕೊಡಲಾಗುತ್ತೆ ಕೊನೆಯ ಹಂತದಲ್ಲಿ ಸಿಪಿಆರ್ ಕೂಡ ಮಾಡಲಾಗುತ್ತೆ ಇಷ್ಟೆಲ್ಲ ಟ್ರೀಟ್ಮೆಂಟ್ ಕೊಟ್ಟಿದ್ರು ಕೂಡ ಇದೀಗ ಉಮೇಶ್ ಕತ್ತಿ ಅವರು ವೇದಿವಶರಾಗಿದ್ದಾರೆ ಆ ಎಕ್ಸ್ಕ್ಲೂಸಿವ್ ದೃಶ್ಯವನ್ನ ತೋರಿಸ್ತಾ ಇದೀವಿ ವೀಲ್ ಚೇರ್ ನಲ್ಲಿ ಯಾವ ರೀತಿ ಉಮೇಶ್ ಕತ್ತಿ ಅವರನ್ನ ಕೂರಿಸಿಕೊಂಡು ಒಳಗೆ ಟ್ರೀಟ್ಮೆಂಟ್ ಅನ್ನು ಕೊಡೋದಕ್ಕೆ ಹೋಗ್ತಿದ್ದಾರೆ ಎಲ್ಲೂ ಕೂಡ ಸಮಯವನ್ನ ವ್ಯರ್ಥ ಮಾಡದೆ ಅವರನ್ನ ಒಳಗೆ ಕರ್ಕೊಂಡು ಹೋಗಿ ಟ್ರೀಟ್ಮೆಂಟ್ ಕೊಡಿಸುವಂತ ಎಲ್ಲ ಒಂದು ಪ್ರಯತ್ನವನ್ನ ಪಡಲಾಗುತ್ತೆ ಮತ್ತೊಂದು ಕಡೆ ತೋರಿಸ್ತಾ ಇದೀವಿ ಯಾವ ರೀತಿಯಾಗಿ ಉಮೇಶ್ ಕತ್ತಿ ಅವರು ಹಾಸ್ಪಿಟಲ್ ಗೆ ಬಂದ ನಂತರ ಯಾವ ರೀತಿ ಟ್ರೀಟ್ಮೆಂಟ್ ಅನ್ನು ಕೊಡ್ತಿದ್ದಾರೆ ಸಿಪಿಆರ್ ಅನ್ನು ಮಾಡ್ತಿದ್ದಾರೆ ಅವರ ಎದೆಯನ್ನ ಒತ್ತುವಂತ ಕೆಲಸವನ್ನ ಮಾಡ್ತಿದ್ದಾರೆ ಇದರಿಂದ ಹೋಗಿರುವಂತ ಉಸಿರನ್ನ ಮತ್ತೆ ಪ್ರಯತ್ನ ಪಟ್ಟು ಬರಿಸುವಂತ ಕೆಲಸವನ್ನ ಅಲ್ಲಿ ವೈದ್ಯರು ಮಾಡ್ತಿದ್ದಾರೆ ಹರಸಾಹಸವನ್ನ ಪಡ್ತಿದ್ದಾರೆ ಆ ದೃಶ್ಯವನ್ನ ಕೂಡ ನಿಮಗೆ ಮತ್ತೊಂದು ಕಡೆ ತೋರಿಸ್ತಾ ಇದೀವಿ ಒಂದ ಕಡೆ ಉಮೇಶ್ ಕತ್ತಿ ಅವರು ಎಂಎಸ್ ರಾಮಯ್ಯ ಆಸ್ಪತ್ರೆಗೆ ದಾಖಲಾಗ್ತಾರೆ ತದನಂತರ ಅವರಿಗೆ ಟ್ರೀಟ್ಮೆಂಟ್ ಅನ್ನು ಕೊಡಲಾಗುತ್ತೆ ಪ್ರಖ್ಯಾತಿ ಪಡೆದಂತಹ ವೈದ್ಯರು ಅಥವಾ ನುರಿತ ತಜ್ಞರಿಂದ ಅವರಿಗೆ ಚಿಕಿತ್ಸೆಯನ್ನು ಕೂಡ ಕೊಡಲಾಗುತ್ತೆ ಬಟ್ ಇದೀಗ ಚಿಕಿತ್ಸೆ ಫಲಿಸದೆ ಉಮೇಶ್ ಕತ್ತಿ ಅವರು ವಿಧಿವಶರಾಗಿದ್ದಾರೆ ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಯಾಕಂದ್ರೆ ಈ ಹಿಂದೆಯೂ ಕೂಡ ಉಮೇಶ್ ಕತ್ತಿಯವರಿಗೆ ಎರಡು ಸಲ ಹೃದಯಾಘಾತವಾಗಿತ್ತು ಎರಡು ಸಲ ಕೂಡ ಟ್ರೀಟ್ಮೆಂಟ್ ಅನ್ನು ಜಯಿಸಿ ಬಂದಿದ್ರು ಅವರಿಗೆ ಎರಡು ಸಲ ಸ್ಟಂಟ್ ಅನ್ನು ಅಳವಡಿಕೆ ಮಾಡಲಾಗಿತ್ತು ಅದೇ ರೀತಿ ಈಗಲೂ ಕೂಡ ಉಮೇಶ್ ಕತ್ತಿಯವರು ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಅನ್ನು ಪಡ್ಕೊಳ್ತಾರೆ ಅಥವಾ ವಾಪಸ್ ಚೇತರಿಸಿಕೊಂಡು ಬರ್ತಾರೆ ಅಂತ ಎಲ್ಲರೂ ಕೂಡ ನಿರೀಕ್ಷೆಯನ್ನು ಇಟ್ಕೊಂಡಿದ್ರು ಆ ನಿರೀಕ್ಷೆ ಇದೀಗ ಹುಸಿಯಾಗಿರುವಂಥದ್ದು ಈಗ ಏಕಾಏಕಿ
ರಾತ್ರಿ 10 ಗಂಟೆ ವೇಳೆಗೆ ಅವರಿಗೆ ಎದೆ ನೋವು ಕಾಣಿಸಿಕೊಳ್ಳುತ್ತೆ. ತದನಂತರ ಅವರು ಈಗ ಬಂದಂತಹ ಮಾಹಿತಿ ಪ್ರಕಾರ ಊಟದ ನಂತರ ಅವರು ವಾಶ್ರೂಮ್ ಗೆ ಹೋಗ್ತಾರೆ. ವಾಶ್ರೂಮ್ ಗೆ ಹೋದಂತಹ ಸಂದರ್ಭದಲ್ಲಿ ಅವರು ಅಲ್ಲೇ ಕುಸಿದು ಬೀಳ್ತಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗಿರುವಂತದ್ದು. ಈಗ ಎರಡು ದೃಶ್ಯಗಳನ್ನು ನೋಡ್ತಾ ಇದ್ದೀರಾ. ಒಂದು ದೃಶ್ಯದಲ್ಲಿ ಆಲ್ಮೋಸ್ಟ್ ಉಮೇಶ್ ಕತ್ತಿ ಅವರು ವೀಲ್ ಚೇರ್ ನಲ್ಲಿ ಕುತ್ಕೊಂಡಿದ್ದಾರೆ. ಆಲ್ಮೋಸ್ಟ್ ಅವರಿಗೆ ಯಾವುದೇ ರೀತಿಯಾದಂತಹ ಪ್ರಜ್ಞೆ ಇಲ್ಲ ಅಥವಾ ಏನಾಗ್ತಿದೆ ಅನ್ನೋದು ಅವರಿಗೆ ಗೊತ್ತಾಗ್ತಿಲ್ಲ. ಮತ್ತೊಂದು ಕಡೆಯಾಗಿ ಅವರು ಕೊನೆಯ ಹಂತದ ಸಿಪಿಆರ್ ಐ ಅನ್ನು ಮಾಡ್ತಿದ್ದಾರೆ. ಇದರಲ್ಲೇ ಗೊತ್ತಾಗುತ್ತೆ ಯಾವ ರೀತಿಯಾಗಿ ಉಮೇಶ್ ಕತ್ತಿ ಅವರ ಸಿಚುಯೇಷನ್ ಇತ್ತು ಅಥವಾ ಅವರು ಆಲ್ರೆಡಿ ಅದರಿಂದ ಹೊರಬಂದಿದ್ರ ಅಥವಾ ಈ ಚಿಕಿತ್ಸೆ ಕೊನೆ ಹಂತದಲ್ಲಿ ಕೊಟ್ಟರೂ ಕೂಡ ಅದು ಫಲಿಸ್ಲಿಲ್ವಾ ಅನ್ನುವಂಥದ್ದು ಈ ದೃಶ್ಯಗಳನ್ನ ನೋಡಿದಾಗ ಗೊತ್ತಾಗುತ್ತೆ. ಯಾಕಂತಂದರೆ ಅವರು ಒಂದಷ್ಟು ಚೇತರಿಸ್ಕೊಂಡಿದ್ರೆ ಅಥವಾ ಒಂದಷ್ಟು ಶಕ್ತಿಯುತವಾಗಿದ್ದಿದ್ರೆ ಅವರು ಆ ಥರ ಕೂತ್ಕೊಳ್ಳುವಂತಹ ಸಂದರ್ಭ ಇರ್ತಿರ್ಲಿಲ್ಲ. ಸೊ ಅವರು ಆ ರೀತಿ ಕೂತ್ಕೊಂಡಿದ್ದಾರೆ. ಅವು ಕೂತ್ಕೊಂಡಿರುವಂತಹ ಒಂದು ದೃಶ್ಯಾವಳಿಯನ್ನು ನೋಡ್ತಾ ಇದ್ರೆ ನಿಜಕ್ಕೂ ಕೂಡ ಅವ್ರಿಗೆ ಯಾವುದೇ ಶಕ್ತಿ ಇಲ್ಲ ಅಥವಾ ಕೊಟ್ಟಂತಹ ಟ್ರೀಟ್ಮೆಂಟ್ ಇಲ್ಲಿ ವರ್ಕ್ ಆಗುತ್ತೆ ಅನ್ನುವಂಥದ್ದನ್ನು ಕೂಡ ಊಹೆ ಮಾಡ್ಕೊಳ್ಳೋಕ್ಕಾಗ್ತಾ ಇಲ್ಲ. ಯಾವುದನ್ನು ಕೂಡ ಇಲ್ಲಿ ಜಡ್ಜ್ ಮಾಡೋಕ್ಕಾಗ್ತಾ ಇಲ್ಲ. ಆದರೂ ಕೂಡ ವೈದ್ಯರು ಹರಸಾಹಸವನ್ನ ಪಟ್ಟಿದ್ದಾರೆ. ಈಗ ಹೃದಯಾಘಾತ ಆದಂತಹ ಸಂದರ್ಭದಲ್ಲಿ ಎಲ್ಲಾ ವೈದ್ಯರು ಹೇಳೋದು ಆನ್ ಸ್ಪಾಟ್ ಫಸ್ಟ್ ಏಡ್, ಪ್ರಥಮ ಚಿಕಿತ್ಸೆಯನ್ನ ಕೊಡಬೇಕಾಗತ್ತೆ. ಪ್ರಥಮ ಚಿಕಿತ್ಸೆ ಕೊಡೋದಕ್ಕೆ ತಡವಾದ್ರೆ ಸೊ ಈ ರೀತಿಯಾದಂತಹ ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ನಾವು ಹೇಳೋಕ್ಕಾಗೋದಿಲ್ಲ, ನಮ್ಮ ಕೈ ಮೀರ್ ಹೋಗ್ಬಿಟ್ಟಿರತ್ತೆ ಅಂತ ಕೂಡ ಹೇಳ್ತಾರೆ. ಅಂದ್ರೆ ಇದೇ ರೀತಿಯಾದಂತಹ ಸಿಪಿಆರ್ ಐ ಅನ್ನ ಮನೇಲಿ ಮಾಡಿದ್ರೆ ಒಂದು ವೇಳೆ ಉಮೇಶ್ ಕತ್ತಿ ಅವರು ಬದುಕುಳಿತಿದ್ದ ಅನ್ನುವಂಥದ್ದನ್ನ ಕೂಡ ಇಲ್ಲಿ ನಾವು ಗಮನಿಸಬೇಕಾಗತ್ತೆ. ಒಂದು ವಿಷಯವನ್ನು ನಾವು ಗಮನಿಸಬೇಕಾಗತ್ತೆ. ಈಗ ಯಾವುದೇ ಸಂದರ್ಭದಲ್ಲಿ ಹೃದಯಾಘಾತ ಆದಂತಹ ಸಂದರ್ಭದಲ್ಲಿ ಆ 3 ನಿಮಿಷ ಏನಿರುತ್ತೆ ಅದು ಬಹಳನೇ ಇಂಪಾರ್ಟೆಂಟ್ ಆಗುತ್ತೆ. ಈಗ ನಾವು ಸ್ಕೂಲಲ್ಲೂ ಕೂಡ ಇದನ್ನ ನಮ್ಮ ಟೀಚರ್ಸ್ಗಳು ಹೇಳ್ಕೊಟ್ಟಿರ್ತಾರೆ. ಹೃದಯಾಘಾತ ಆದಂತಹ ಸಂದರ್ಭದಲ್ಲಿ ಆ 3 ನಿಮಿಷಗಳು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಆ ಸಂದರ್ಭದಲ್ಲಿ ಬಾಯಿಯಿಂದ ಬಾಯಿಗೆ ಉಸಿರನ್ನ ಕೊಡುವಂತಹ ಪ್ರಯತ್ನ ಅಥವಾ ಎದೆಯನ್ನ ಒತ್ತಿ ಉಸಿರನ್ನ ಕೊಡುವಂತಹ ಪ್ರಯತ್ನವನ್ನ ಮಾಡಿದಾಗ ಆ ವ್ಯಕ್ತಿ ಬದುಕುಳಿಯುವಂತಹ ಚಾನ್ಸಸ್ ಇರುತ್ತೆ ಅಂತ ಎಲ್ರಿಗೂ ಕೂಡ ಗೊತ್ತಿರುವಂಥದ್ದು. ಅದಕ್ಕೆ ಹೇಳೋದು ಹೃದಯಾಘಾತ ಆದಂತಹ ಸಂದರ್ಭದಲ್ಲಿ ಫಸ್ಟ್ ಏಡ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಅನ್ನುವಂಥದ್ದನ್ನ ಸಾಕಷ್ಟು ಬಾರಿ ನಾವು ನೋಡಿದೀವಿ. ಸಾಕಷ್ಟು ವ್ಯಕ್ತಿಗಳಲ್ಲೂ ಕೂಡ ಅದು ಪ್ರೂವ್ ಆಗಿರುವಂಥದ್ದು. ಆದ್ರೆ ಈಗ ಉಮೇಶ್ ಕತ್ತಿಯವರ ವಿಚಾರದಲ್ಲಿ ಅದು ಕೊಂಚ ಏರುಪೇರಾಗಿದೆ. ಯಾಕಂತಂದ್ರೆ ಉಮೇಶ್ ಕತ್ತಿಯವರು ಊಟ ಮಾಡಿ ತದನಂತರ ಅವರು ವಾಶ್ರೂಮ್ ಹೋದಂತಹ ಸಂದರ್ಭದಲ್ಲಿ ಅಲ್ಲೇ ಕುಸಿದು ಬೀಳ್ತಾರೆ. 10 ನಿಮಿಷಗಳು ಕಾಲ ಅವರು ಹೊರಗೆ ಬರೋದಿಲ್ಲ. ಅವರ ಒಂದು ಸಂದರ್ಭದಲ್ಲಿ ಜೊತೆಗಿದ್ದವರು ಬಾಗ್ಲನ್ನ ತಟ್ತಾರೆ. ಆಲ್ರೆಡಿ 10 ನಿಮಿಷ ಅಲ್ಲೇ ಆಗೋಗಿದೆ. ಸೊ 99% ಅವರ ಜೀವ ಹೋಗ್ಬಿಟ್ಟಿದೆ ಅನ್ನುವಂಥದ್ದೇ ಇಲ್ಲಿ ಕಂಡು ಬರುವಂಥದ್ದು. ಅಕಸ್ಮಾತ್ ಆ ಒಂದು ಸಿಚುಯೇಷನ್ ಇವಾಗ ಅವರು ಬಾಗ್ಲನ್ನ ತೆರೆದ್ರು, ಉಮೇಶ್ ಕತ್ತಿ ಅವರನ್ನ ವಾಪಸ್ ಕರ್ಕೊಂಬಂದ್ರು, ಟ್ರೀಟ್ಮೆಂಟ್ ಅನ್ನ ಕೊಡ್ತಾ ಇದ್ರು, ಅದ ನಂತರ ನೀವು ವೀಲ್ ಚೇರ್ ನಲ್ಲಿ ನೋಡ್ತಾ ಇದ್ದೀರಾ, ಯಾವುದೇ ಮೂಮೆಂಟ್ಸ್ಗಳು ಕಾಣಿಸ್ತಾ ಇಲ್ಲ ಅಥವಾ ಶಕ್ತಿ ಕಾಣಿಸ್ತಾ ಇಲ್ಲ ಅಥವಾ ಹುಮ್ಮಸ್ ಕಾಣಿಸ್ತಾ ಇಲ್ಲ, ಏನು ಕೂಡ ಕಾಣಿಸ್ತಾ ಇಲ್ಲ. ಆಲ್ಮೋಸ್ಟ್ ಜೀವ ಇರ್ಲಿಕ್ಕಿಲ್ಲ ಅಂತಾನೆ ಅನ್ಸುತ್ತೆ. ಬಟ್ ಆದರೂ ಕೂಡ ಕೊನೆಯ ಪ್ರಯತ್ನವನ್ನ ಮಾಡಿದ್ದಾರೆ ಅವರನ್ನ ಉಳಿಸ್ಕೊಳ್ಳೋದಕ್ಕೆ. ತದನಂತರ ಅವರಿಗೆ ಹಾಸ್ಪಿಟ್ಲ್ಗೆ ಕರ್ಕೊಂಡ್ಬಂದಿದ್ದಾರೆ, ಅಡ್ಮಿಟ್ ಮಾಡಿದ್ದಾರೆ, ಟ್ರೀಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ.
ಈಗ ವೈದ್ಯರು ಕೂಡ ಅಲ್ಲಿ ಸಿಪಿಆರ್ಐ ಮಾಡ್ತಾ ಇರುವಂತಹ ದೃಶ್ಯಾವಳಿಗಳನ್ನ ನೋಡ್ತಾ ಇದೀವಿ. ಅಂಡ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಈ ಒಂದು ಸಂದರ್ಭದಲ್ಲಿ, ಒಂದೊಂದು ನಿಮಿಷವೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಅನ್ನುವಂಥದ್ದನ್ನ ಪ್ರತಿ ಬಾರಿಯೂ ನಾವು ಇಲ್ಲಿ ಅರ್ಥಕೊಳ್ಬೇಕಾಗತ್ತೆ, ಗಮನಿಸಬೇಕಾಗತ್ತೆ. ವೈದ್ಯರು ಕೊನೆಯ ಹಂತದ ಟ್ರೀಟ್ಮೆಂಟ್ ಅನ್ನು ಕೊಟ್ಟರೂ ಕೂಡ ಈಗ ಉಮೇಶ್ ಕತ್ತಿ ಅವರನ್ನ ಬದುಕಿ ಉಳಿಸ್ಕೊಳ್ಳೋದಕ್ಕೆ ಆಗಲಿಲ್ಲ. ಈಗ ಅವರು ವಿಧಿವಶರಾಗಿದ್ದಾರೆ. ಅದಕ್ಕೆ ಹೇಳೋದು, ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ಇಂತಹ ಸಿಚುಯೇಷನ್ ಕ್ರಿಯೇಟ್ ಆದಾಗ ಪ್ರತಿಯೊಬ್ಬರು ಕೂಡ ಪ್ರಥಮ ಚಿಕಿತ್ಸೆಯನ್ನು ಅರ್ಥಕೊಳ್ಬೇಕಾಗತ್ತೆ. ಆ ಒಂದು